ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಪ್ರಿಯ ವೀಕ್ಷಕರೇ. ನಾನು ಸಂದೀಪ್ ಹೆಮ್. ಈಗ ನಮ್ಮ ಇನ್ಸ್ಪೈರ್ಡ್ ಮಿನಿಟ್ ಚಾನೆಲ್ ಕಡೆಯಿಂದ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ ಏನಪ್ಪ ಅಂತಂದರೆ, ವಿಶ್ವ ಪರಿಸರ ದಿನ ಅಂದರೆ ಈ June 5 ವಿಶ್ವ ಪರಿಸರ ದಿನಾಚರಣೆಯಂದು ಒಂದು ಉತ್ತಮ ಒಂದು ಸೇವೆ ಅಂದರೆ ನಮ್ಮ ನಿಮ್ಮೆಲ್ಲರ ಸೇವೆ, ಅದು ಒಂದು ಚಾಲೆಂಜ್ ಆದ ರೂಪ ಈಗ ರೂಪುಗೊಂಡಿದೆ. ಈಗ ಬರ್ತಕ್ಕಂಥ June 4, 5 ಏನಿದೆ ಅದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ನಮಗೆಲ್ಲರಿಗೂ ಅತ್ಯಮೂಲ್ಯವಾದ ಒಂದು ದಿನ. ಆ ದಿನ ಒಂದೇ ದಿನದ್ದಲ್ಲ, ಸೀಮಿತ ಅಲ್ಲ, ಅದು ಇಡೀ ನಮ್ಮ ಜೀವನ. ಏನು ಉಸಿರಾಟದ ಆಡ್ತೀವೋ ಆ ಉಸಿರಾಟ ಹೇಗೆ ನಮ್ಮ ಜೀವನಕ್ಕೆ ಅತ್ಯ ಅಮೂಲ್ಯವಾದೋ ಅದೇ ಥರನೇ ಈ ನಮ್ಮ ಜೀವನದ ನಾವು ಸಾಯೋವರೆಗೂ ಅದು ಬೇಕೇ ಬೇಕು. ಅದು ಆಮ್ಲಜನಕ, ಆಕ್ಸಿಜನ್, ಅದು ಎಲ್ಲೂ ಸಿಗಲ್ಲ, ದುಡ್ಡು ಕೊಂಡ್ಕೊಂಡ್ರೂ ಸಿಗಲ್ಲ. ಅದು ನ್ಯಾಚುರಲಾಗಿ ಒಂದು ಪರಿಸರ. ನಾವು ಒಂದು ಗಿಡ ನೆಟ್ಟರೆ ಅದು ನಮ್ಮ ಲೈಫ್ಗೆ ಒಂದು ಜೀವನ ಪೂರ್ತಿ ನಾವು ಬದುಕು ಉಳಿಯೋವರೆಗೂ ಅದು ಒಂದು ಉಸಿರಾಟ ನಮಗೆ ಬೇಕೇ ಬೇಕು. ಸೊ ಹಂಗಾಗಿ ಉಮೇಶ್ ಉಪ್ಪಿ ಅವರು ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ನನಗೆ ತಲುಪಿಸಿದ್ದಾರೆ. ನಾನೇನಪ್ಪ ಅಂತಂದರೆ ನನ್ನಿಂದ ಇನ್ನೊಬ್ಬರಿಗೆ ತಲುಪಲಿ, ಅವ್ರ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋಣ ನಾವು. ಯಾಕಂದರೆ ಇದು ಚಾಲೆಂಜ್ ಆಗಿರತಂತಹ ಈಗಿನ ಕಾಲದಲ್ಲಿ ಮಾಡಬೇಕು, ಎಲ್ಲ ಥರದ್ದು ಚಾಲೆಂಜಾಗೇ ತಗೋಬೇಕು. ಸೊ ಹಂಗಾಗಿ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಿಮ್ಗೆ ಹೇಳೋದಿಷ್ಟೇ, ನೀವು ಒಂದು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟ್ ಮಾಡಿ ನೀವು ಇದೇ ಥರನ ಒಂದು ವಿಡಿಯೋ ಬೈಟ್ ಕಳಿಸಿ ಆ ಒಂದು ಇದಕ್ಕೆ, ಗ್ರೂಪಿಗೆ ಕಳಿಸಿ. ಮತ್ತು ಇದೇ ಥರನೇ ನೀವು ಒಂದು ಸೀಡ್ ಬಾಂಬ್ಸ್ ಏನಿದೆಯೋ, ಪ್ರತಿ ಒಂದು ಬೀಜ ಅಥವಾ ಏನಾದ್ರೂ ಒಂದು ನಿಮ್ಮ ಗಿಡ ಅನಿಸಿದ್ದೆ ಆ ಬೀಜದಲ್ಲಿ ಆ ಬೀಜವನ್ನು ಚೆಲ್ಲಿ. ಅದು ನೀವು ನೀರು ಹಾಕ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ, ಮಳೆಗೆ ಅದೇ ಥರನೇ ಹುಟ್ಟಿ ಬರುತ್ತೆ. ಅದು ಹುಟ್ಟಿ ಬಂದರೆ ನ್ಯಾಚುರಲ್ಲಾಗಿರುತ್ತೆ ಅದು ಗಿಡ, ಇವತ್ತು ಸಸಿಯಾಗಿ ಮರವಾಗಿ ದೊಡ್ಡ ಹೆಮ್ಮರವಾಗಿರುತ್ತೆ. ನಾಳೆ ನಮಗೂ ನಿಮಗೆ ಎಲ್ಲರಿಗೂ ಬೇಕಾದಂಥ ಆಮ್ಲಜನಕ ಸಿಗುತ್ತೆ. ಕಾಡು ಬೆಳೆಸಿ, ನಾಡು ಉಳಿಸಿ.